ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಪಿಜಿ ನಡ ಅಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದರೆ, ಎಲ್ಲ ಅಕ್ಕಿಗಳನ್ನು ಸಹ ಛತ್ರಿ ಮೇಲೆ ಹಾಕಿ ಸಿಂಗಲ್ ಸಿಂಗಲ್ ಅಕ್ಕಿನ ಬಿಡ್ಕೊತ ಬರ್ತಾ ಇದ್ದೀನಿ, ಓಕೆನಾ? ಇವತ್ತು ತಿರುವಲ್ ಬಿಟ್ಟಿದ್ದೀನಿ, ಓಕೆನಾ? ನಿನ್ನೆ ನಮ್ಮ ಗೇರೋ ಪಾಠ ತುಂಬ ಚೆನ್ನಾಗಿ ಆಡ್ತು, ಆದರೆ ಒಂದ್ಸಲ ಖಾಲಿ ಕೂತ್ಕೊಂಡ್ಬಿಡ್ತು. ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕೂತ್ಕೊಂತು ಮತ್ತೆ ಅಕ್ಕಿ ಎದ್ದು ಒಂದು 10-15 ನಿಮಿಷ ಆಡಿ ಒಂದು 5.5 ಅಕ್ಕಿ ನಿಲ್ಲಿಸಿದ್ದು, ಓಕೆನಾ? ಅಲ್ಲಿವರೆಗೂ ಅಕ್ಕಿ ಆಡ್ಕೊಂಡೇ ಇತ್ತು, ಓಕೆನಾ? ನಿನ್ನೆ ಫುಲ್ಲು ಅಕ್ಕಿ ಸುಸ್ತಾಗಿ ಹೋಗಿತ್ತು, ಅದಕ್ಕೆ ಇವತ್ತು ರೆಸ್ಟ್ ಕೊಟ್ಟಿದ್ದೀನಿ, ಓಕೆನಾ? ಯಾಕೆಂದರೆ ಅಕ್ಕಿ ತುಂಬ ಮೇಲಾಗಿ ತುಂಬ, ಯಾಕೆಂದರೆ ಅದ್ರ ಅಪ್ಪನಲ್ಲಿ ಏನಂದರೆ ಅಕ್ಕಿ ಪಲ್ಲ ಜಾಸ್ತಿ ಹೋಗುತ್ತೆ, ಓಕೆನಾ? ಈ ಕಡೆ ಅಕ್ಕಿ ಹೋದರೆ ಅಷ್ಟು ದೂರ ಹೋಗಿ ಬರ್ತಾಯಿತ್ತು, ಓಕೆನಾ? ಅದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ನೋಡಿ, ಈಗ ಎಲ್ಲದಕ್ಕೂ ರೆಕ್ಕೆ ಹೊಡೆದಿದೆ. ಇರೋದು ರೆಕ್ಕೆ ನಮ್ಮ ಚೀನಿಗಿದೆ, ಮತ್ತು ಗೆರ್ವಾಗಿದೆ, ಮತ್ತು ನಮ್ಮ ಧೂಮಾಗೆ ಬರ್ತಾ ಇದೆ, ಓಕೆನಾ? ಧೂಮಕ್ಕೆ ತಿರುಗಿಕೊಳ್ಳುತ್ತೋ ಸಬ್ಜೆಕ್ಟ್ ತಿರುಗಿಕೊಳ್ತೋ ಇನ್ನು, ಯಾಕೆಂದರೆ ಅಕ್ಕಿ ಉರ್ಜಾ ಮೇಲೆ ನೀಟಾಗಿ ಗೊತ್ತಾಗುತ್ತೆ. ಬಣ್ಣ ಸ್ವಲ್ಪ ಎರಡು ಮಿಕ್ಸ್ ಇದೆ, ಓಕೆನಾ? ಆ ಕಡೆ ನಮ್ಮ ರೇಗ್ ದಾರು ಇದೆ, ಇಲ್ಲಿ ನಮ್ಮ ಗುಲ್ದಾರು, ಇನ್ನೊಂದು ಗುಲ್ದಾರು, ಓಕೆನಾ? ಬನ್ನಿ, ಅಕ್ಕಿ ತೋರಿಸ್ತೀನಿ. ಅಕ್ಕಿ ಆ ದಿಕ್ಕಲ್ಲಿ ಆಡ್ತಾ ಇದೆ. ಒಂದು ನಿಮಿಷ, ಮನೆ ಮೇಲೆ ಬಂದಿದ್ದ ಚಕ್ನೆ ಅಕ್ಕಿನ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಅಕ್ಕಿಗಳೆಲ್ಲ ಮೊಟ್ಟೆ ಇಕ್ಕಿದೆ. ಹೇಳಬೇಕು ಅಂದರೆ ಇಕ್ಕಿಸ್ಬಾರ್ದಿತ್ತು, ನಾನು ಈ ಬಿಸಿಲಲ್ಲಿ ಅಕ್ಕಿ ಪಟಗಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ನಾನೇನಕ್ಕೆ ಅಂದರೆ ಎಮರ್ಜೆನ್ಸಿ, ಅದು ಆ ಜೊತೇಲಿ ಪಟ ಬೇಕೇ ಬೇಕು ಅಂತ ನಾನು ಪಟ ತೆಗಿಸ್ತಾ ಇರೋದು. ಪಟಗೆ ಜಾಸ್ತಿ ಕಚ್ಚಕ್ಕೆ ಹೋಗಲ್ಲ, ಸ್ವಲ್ಪ ಕೂದಲು ಬರೋ ತನಕ ಅಷ್ಟೇ. ಕೂದಲು ಬಂದಿದ್ದ ಶಕ್ನೆ ಕೈಗೆ ಎತ್ಕೊಂಡ್ಬಿಡ್ತೀನಿ ನಾನು, ಓಕೆನಾ? ಈಗ ಸ್ವಲ್ಪ ಅಕ್ಕಿಗೆ ಆದಷ್ಟು ನೀಟಾಗಿ ನೋಡ್ಕೊಬೇಕು. ಏನಕ್ಕೆ ಅಂದರೆ ಡೈಲಿ ಗೂಡು ಕ್ಲೀನ್ ಮಾಡ್ಕೊಳ್ಳಿ. ಅಕ್ಕಿಗೆ 3-4 ಸಲ ನೀರು ತೋರಿಸ್ರಿ, 5 ಸಲ ತೋರಿಸ್ರಿ, ಏನೂ ತಪ್ಪೇ ಇಲ್ಲ. ಯಾಕೆ ಅಂದರೆ ತುಂಬ ಬಿಸಿಲು, ನಮ್ಮ ಕೈಲೇ ತಡ್ಕೊಳಕ್ಕಾಗ್ತಾ ಇಲ್ಲ ಬಿಸಿಲನ್ನ. ಆ ರೇಂಜಲ್ಲಿ ಬಿಸಿಲು ಹೊಡಿತಾ ಇದೆ, ಓಕೆನಾ? ಇಲ್ಲಾಂದರೆ ನಿಮಗೆ ತೋರ್ಸೋಕ್ಕಾಗಲ್ಲ. ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ ಸಾಯಂಕಾಲನೆ ಬರೋದು ಅಂತ ಏನಾರು ಇದ್ದರೆ ಏನು ಮಾಡಿ ಅಂದರೆ, ಮಾಮೂಲಿ ನಿಮಗೆ ಈ ಬಾಟ್ಲು ಫೀಡರೇ ಬರುತ್ತಲ್ಲ, ಆ ಬಾಟ್ಲು ಫೀಡರಲ್ಲಿ ಏನು ಮಾಡಿ ಅಂದರೆ ಅಕ್ಕಿಗೆ ಮಾಮೂಲಿ ಟ್ಯಾಗ್ ಮಾಡಿ ಕಟ್ಬಿಡಿ. ಆರಾಮಾಗಿ ಅಕ್ಕಿಗಳು ಅದಕ್ಕೆ ದವಾದಾಗೆಲ್ಲ ಕುಡ್ಕೊಳ್ಳುತ್ತೆ. ಇದನ್ನೊಂದು ಯೂಸ್ ಮಾಡಿ ಈಗ, ಯಾಕೆಂದರೆ ಬಿಸಿಲಿಗೆಲ್ಲ ಸ್ವಲ್ಪ ಡಿಸೀಸಸ್ ಜಾಸ್ತಿ ಬರುತ್ತೆ, ಅಕ್ಕಿಗಳಿಗೆ ಕಾಯಿಲೆ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ, ಓಕೆನಾ? ಯಾರು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ, ಅಕ್ಕಿಗೆ ಆದಷ್ಟು ನೀರು ತೋರಿಸ್ರಿ, ಓಕೆನಾ? ಬರಲಿ, ಅಕ್ಕಿ ತಾಳಿ ಬರಲಿ, ತೋರಿಸ್ತೀನಿ ನೋಡಿ. ಅಕ್ಕಿಯಲ್ಲಿ ಡೌನ್ ಆಗಿ ಬರ್ತಾ ಇದೆ. ಬಾಜಿ ತೊಗೊಳಕ್ಕೆ ಅಂದರೆ ಹೇಳ್ಬೇಕಂದ್ರೆ ಇಷ್ಟೊತ್ತಿಗೆ ಬಾಜಿ ಎತ್ಕೊಬೇಕಿತ್ತು, ಬಾಜಿ ಎತ್ಕೊಳ್ಳಿಲ್ಲ. ಅದಕ್ಕೇನಾಗ್ತಿದೆ ಅಂದರೆ ಈಗ ಟ್ಯೂಬ್ ಬರ್ತಾ ಇದೆಯಲ್ಲ, ಬಾಜಿ ಮಾಡೋಕೆ ಹೋದರೆ ಪೇಯ್ನ್ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದು ತುಂಬ ಕೆಳಗಾಗ್ಬಿಟ್ಟಿದೆ ಪಾಪ. ಬಾಜಿ ತೊಗೊಳಕ್ಕೆ, ಬಾಜಿ ತೊಗೊಳಕ್ಕೆ ನೋಡಿ ನೋಡಿ, ಅಕ್ಕಿ ಫುಲ್ಲು ಡೌನ್ ಆಗ್ತಾ ಇದೆ. ಬಾಜಿ ಎತ್ಕೊಂಬಿಟ್ಟಿದ್ರೆ ಒಂದು ಲೆಕ್ಕ ಬಂದಿರೋದು. ಅಕ್ಕಿ ಇನ್ನ ನೋಡಿ, ಬಾಜಿ ತೊಗೊಳಕ್ಕೆ ನೋಡಿ ನೋಡಿ, ಬಾಯಿ ತೆಗಿತಾ ಇದೆ ಆಲ್ರೆಡಿ ಅಕ್ಕಿ. ಸ್ವಲ್ಪ ಟ್ಯೂಬ್ ಆಲ್ರೆಡಿ ಬಂದಿರೋದ್ರಿಂದ ಬಾಜಿ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದೇನಾರ ಮಾಡೋಕೆ ಹೋದಾಗ ಏನಾಗುತ್ತೆ ಅಂದರೆ ಆ ಟ್ಯೂಬ್ ಸ್ವಲ್ಪ ಬೆಂಡಾದಂಗೆ ಆಗುತ್ತಲ್ಲ, ಆಗ ಕರೆಕ್ಟಾಗಿ ಅಕ್ಕಿಗೆ ನೋವಾಗೋದ್ರಿಂದ ಅಕ್ಕಿ ಬಾಜಿ ಮಾಡೋದು ಇಂಚ್ಕೊಂಬಿಡುತ್ತೆ, ಓಕೆನಾ? ಅದಕ್ಕೋಸ್ಕರ ಅಷ್ಟೇ, ನಾನು ಬಿಡ್ತಾ ಇಲ್ಲ ಅಕ್ಕಿ ಡೈಲಿ ಓಡಿಸ್ತಾ ಇದ್ದೀನಿ, ಅಕ್ಕಿ ತಿರುವಾಕೊಳ್ಳೇಬೇಕು ಅಂತ, ಓಕೆನಾ? ಈ ವೆದರಲ್ಲಿ ತಿರುವಾಕೊಳ್ಳಿಲ್ಲ ಅಂತ ಮುರಿತಾ ಇದ್ದರೆ ಆಷಾಢದ ಗಾಳಿಗಳಿಗೆ ತಿರುವಾಕ್ಬಿಡುತ್ತೆ ಅಕ್ಕಿಗಳು, ಓಕೆನಾ? ಯಾಕೆಂದರೆ ಆ ಥರ ಗಾಳಿ ಇರುತ್ತಲ್ಲ, ಆರಾಮಾಗಿ ತಿರುವಾಕೊಂಬಿಡುತ್ತೆ ಅಕ್ಕಿಗಳು. ನಾನು ಡೈಲಿ ಚೋರಿ ಬಾಕ್ಸ್ ಒಳಗೆ ಹಾಕ್ತಾ ಇದ್ದೀನಿ, ಹೊಸ ಅಕ್ಕಿ ತೋರಿಸ್ತೀನಿ ಅಂತಂದಿದೆ ನಿಮಗೆ, ಹೊಸ ಅಕ್ಕಿನ ಸಹ ತೋರಿಸ್ತೀನಿ ತಾಳಿ ನಿಮಗೆ. ನೋಡಿ ಇಲ್ಲಿದೆಯಲ್ಲ, ಇದೇ ಹೊಸ ಅಕ್ಕಿ, ಓಕೆನಾ? ಆಲ್ರೆಡಿ ನಾನು ಚೋರಿ ಬಾಕ್ಸ್ ಒಳಗೆ ಹಾಕಿ ಒಣಗಿಸ್ಕೊತಾ ಇದ್ದೀನಿ. ಅಕ್ಕಿಗೆ ಸ್ವಲ್ಪ ಹಿಂದೆ ಪಲ್ಲೆ ಇರೋದ್ರಿಂದ ಆದಷ್ಟು ನೋಡ್ಕೊಂಬಿಡ್ಬೇಕು, ಯಾಕೆಂದರೆ ಅಕ್ಕಿ ಮುಂದೆ ಬರೋಲ್ಲ ಮತ್ತೆ, ಓಕೆನಾ? ರೆಕ್ಕೆ ಇದೆ ಅಕ್ಕಿಲಿ, ಓಕೆನಾ? ಬಿಟ್ಟರೆ ದೌಡೆ ದೊಡ್ಡುತ್ತೆ. ನಾನು ಹಂಗೆ ಒಂದು ಸೈಡ್ ಮಾತ್ರ ರೆಕ್ಕೆ ಕಟ್ಟಿದ್ದೀನಿ, ಇನ್ನೊಂದು ಸೈಡು, ಎರಡು ಸೈಡು ಕಟ್ಟಿದ್ದೆ, ಒಂದು ಸೈಡ್ ಬಿಚ್ಚಿದ್ದೀನಿ, ಇನ್ನೊಂದು ಸೈಡ್ ಕಟ್ಟಿದ್ದೀನಿ, ಓಕೆನಾ? ಈಗ ಸ್ವಲ್ಪ ಸ್ವಲ್ಪನೇ ಈಚೆ ಬಿಟ್ಕೊಂಡು ಅಕ್ಕಿಗಳ ಜೊತೆ ಅಂದರೆ ಆರಾಮಾಗಿ ಫ್ರೀಯಾಗಿ ಬಿಟ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಪಳಗಲಿ ಅಂತ. ಈಗೂ ಸಹ ಎತ್ತಿ ಛತ್ರಿ ಮೇಲೆ ಹಾಕ್ಬೋದಿತ್ತು, ಅರೆ ಇವಾಗಲೇ ಬೇಡ, ರಿಸ್ಕ್ ಏನಕ್ಕೆ, ಇನ್ನೂ ಒಂದು 2-3 ದಿವಸ ಹೋಗಲಿ, ಚೋರಿ ಬಾಕ್ಸ್ಗಳು ಚೆನ್ನಾಗಿ ಒಣಗಲಿ ಅಂತ ಅದಕ್ಕೇ ಬಿಟ್ಟಿಲ್ಲ, ಓಕೆನಾ? ಇದೇ ಫೀಮೇಲು, ನಿಮಗೆ ಆಮೇಲೆ ಒಂದು ಸಪ್ರೇಟಾಗಿ ತೋರಿಸ್ತೀನಿ. ಇದು ಸಹ ಫೀಮೇಲು, ಇದು ಬ್ಲಡ್ ಲೈನಲ್ಲಿರೋದು, ಇದು ಬ್ಲಡ್ ಲೈನಲ್ಲಿರೋದು. ಅದಾದಮೇಲೆ ಇಲ್ಲೊಂದು ನಮ್ಮ ಧೂಮ ಮತ್ತು ಇಲ್ಲಾಂದ್ರೆ ಸಬ್ಜಾನ್ ತಿನ್ನೋ, ಅದು ಬ್ಲಡ್ ಲೈನಲ್ಲಿ, ಯಾಕೆಂದರೆ ಯಾವ ವೆದರಿಗೆ ಬಿಟ್ಟರು ಆಡ್ಕೊಂಬಿಡುತ್ತೆ ಈ ಮೂರು. ಆಮೇಲೆ ಇಲ್ಲಿ ನಮ್ಮ ಗುಲ್ದಾರೊಂದು, ಆಮೇಲೆ ನಮ್ಮ ಗೇರ್ವ ಪಟ, ಇವೆಲ್ಲ ಏನು ಅಂದರೆ ಬ್ಲಡ್ ಲೈನಲ್ಲಿ ತೆಗ್ಸಿರೋ ಪಟಗಳಲ್ವಾ,
ಯಾವಾಗ ಬಿಟ್ರೂ ಆಡ್ಕೊಳ್ಳುತ್ತೆ. ಮಸ್ತಿಗೆ ಕಂಟ್ರೋಲ್ ಆಗ್ತಾ ಇದೆ, ಪರವಾಗಿಲ್ಲ. ಡೈಲಿ ಇಳೆದೆಲ್ಲೆದ್ದು ತೊಟ್ಟಾಗ್ತಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಮಸ್ತಿ ಕಡಿಮೆ ಆಗ್ತಾ ಇದೆ ನೋಡಿ. ಅಕ್ಕಿ ಗುಮಾಯಿಸ್ತಾ ಇದೆ ನಮ್ಮ ಗುಲ್ದಾರು, ಇನ್ನೊಂದು ಗುಲ್ದಾರು ರೆಡಿ ಮಾಡ್ಕೊತಾ ಇದ್ದೀನಿ. ಸೀಲ್ ಅಷ್ಟಲ್ಲಿ ಪೂರ್ತಿ ಅಕ್ಕಿನೆಲ್ಲ ರೆಡಿ ಮಾಡಿ ಮಸ್ತಿಗೆ ಬಂದಿದ್ರು ಸಹ ಏನು ಮಾಡಿ ಗೊತ್ತಾ, ಸ್ವಲ್ಪ ದೂರ ತೊಗೊಂಡೋಗಿ ಅಕ್ಕಿನ ಹೊಡಿತಾ ಇರಿ. ಓಕೆನಾ? ಅಕ್ಕಿಗೆ ಆಡ ಹುಚ್ಚು ಬಂದ್ಬಿಡ್ಬೇಕು. ಎಸೆಯೋದು ನೋಡಿವಿ, ನಾವು ಎಸೀತಾರೋದು ನೋಡೇ ಅಕ್ಕಿಗೆ ಆಡ ಹುಚ್ಚು ಬಂದು ಆಡಕ್ಕೆ ನಿಂತ್ಕೊಬೇಕು. ಆಡಕ್ಕೆ ನಿಂತ್ಕೊಳ್ಳೋ ತನಕನೂ ಎಸೀತಾ ಇರಿ, ಡೈಲಿ ಎಸೀತಾನೆ ಇರಿ. ಓಕೆನಾ? ಹಾಗೆ ತೊಟ್ಟನು ಹಾಕೊತಾ ಇರಿ, ಜೇನುತುಪ್ಪದಲ್ಲಿ ನೆನೆಸಿ. ಆರಾಮಾಗಿ ಅಕ್ಕಿ ಬೇಗ ಮಸ್ತಿ ಕಂಟ್ರೋಲ್ ಆಗುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ಗಂಡಕ್ಕಿ ಹತ್ರ ಬಿಡಬೇಡಿ, ಆಮೇಲೆ ಗಂಡಕ್ಕಿಯನ್ನು ತೋರಿಸ್ಬಿಡಿ. ಓಕೆನಾ? ಅದಕ್ಕೋಸ್ಕರ ಅಷ್ಟೇ, ಗಂಡಕ್ಕಿ ಗುಡ್ರಿಕೆ ಹಾಕೋ ಸೌಂಡ್ಗೆನೆ ಕೆಲವು ಅಕ್ಕಿಗಳು ಇವು ಮಸ್ತಿಗಳು ಎದೊಳುತ್ತೆ. ಯಾಕೆಂದರೆ ನಾನು ಇಲ್ಲಿ ಬ್ರೀಡಿಂಗ್ ಪೇರ್ ಇದೆಯಲ್ಲ ಪಕ್ಕದಲ್ಲೇ, ಅದು ಗುಮಾಯಿಸೋದು ನೋಡಿ ಅಕ್ಕಿಗಳು ಮಸ್ತಿಗೆ ಎದೊಳುತ್ತೆ ಒಂದೊಂದ್ಸಲಿ. ಓಕೆನಾ? ಅದಕ್ಕೋಸ್ಕರ ಅಷ್ಟೇ, ಹೆಂಗೋ ಅಕ್ಕಿ ಇಳೀತು, ಈಗ ಹಿಡ್ದು ಒಳಗೆ ಹಾಕ್ಕೊತೀನಿ ಸ್ವಲ್ಪ. ಯಾಕೆಂದರೆ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತಾ ಅಕ್ಕಿಗಳು ಮೈ ಇಳಿದೋಗ್ಬಿಡುತ್ತೆ, ಜಾಸ್ತಿ ಹೊತ್ತು ಬಿಸಿಲಲ್ಲಿ ಕಾಯಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅಷ್ಟೇ ಇಷ್ಟ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.